Subscribe now and press the bell icon. Never miss an update. Manipal kitchen ಅಭಿಮಾನಿಗಳಿಗೆ ಸ್ವಾಗತ. ನೋಡಿ ಬದನೆಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ, ರೆಡಿಯಾಗಿರೋದು. ಇದು ನಿಮಗೆ ಬೌಲಲ್ಲಿ ಹಾಕಿರೋದು ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿರುತ್ತೆ. ಯಮ್ಮಿ ಮಿನಿಮಮ್ ಇಂಗ್ರೀಡಿಯೆಂಟ್ಸು, ಜಸ್ಟ್ ಒಂದು ಎಮ್ ಟಿ ಆರ್ದು ಮನೇಲಿ ಮಾಡಿರೋ ರಸಮ್ ಪೌಡರ್ ಇದ್ದರೆ ಸಾಕು ಎಕ್ಸ್ಟ್ರಾ ಅಂದರೆ. ನೋಡಿ ಬ್ರಿಂಜಾಲ್ ಫ್ರೆಶ್ ಆಗಿರೋದು ತೋರಿಸ್ತಾ ಇದ್ದೀನಿ ಬದನೆಕಾಯಿ. ಈಗ ಅದು ಕಟ್ ಮಾಡಿಬಿಟ್ಟು ನೋಡಿ ನೀರಲ್ಲಿ ಹಾಕಿದ್ದೀನಿ. ಒಂದು 10 ನಿಮಿಷನಾದರೂ ನೀರಲ್ಲಿ ಇಡಬೇಕು ಅದನ್ನು, ಯಾಕಂದರೆ ಎಷ್ಟು ಬದನೆಕಾಯಿ ಒಳ್ಳೇದಂದ್ರೂ ಸ್ವಲ್ಪ ಬಿಟ್ಟರ್ನೆಸ್ ಇರುತ್ತಲ್ವ ಅದರಲ್ಲಿ ಒಂಥರ. ಅದನ್ನು ಒಂಚೂರು ಸಾಲ್ಟ್ ಹಾಕ್ಬಿಟ್ಟು 10 ನಿಮಿಷ ನೀರಲ್ಲಿ ಮುಳುಗಿಸಿ ಇಡಬೇಕು. ಅಷ್ಟರಲ್ಲಿ ಒಗ್ಗರಣೆ ತಯಾರು ಮಾಡೋಣ. ಅದಕ್ಕೆ ನೋಡಿ ಈಗ ಸಾಸಿವೆ ಕಾಳು, ಸ್ವಲ್ಪ ಜೀರಿಗೆ, ಉದ್ದಿನ ಬೇಳೆ ಮತ್ತು ಕರಿಬೇವಿನ ಸೊಪ್ಪು, ಇಷ್ಟೆಲ್ಲ ಒಗ್ಗರಣೆಗೆ. ಇನ್ನೂ ಸ್ವಲ್ಪ ಇದೆ, ತೋರಿಸ್ತೀನಿ. ಉಪ್ಪು ಮತ್ತು ರಸಂ ಪೌಡ್ರು ಮನೇಲಿ ಮಾಡಿರೋದು 2 ಟೀಸ್ಪೂನು, ಹಾಗೆ ಹುಣಸೆಹಣ್ಣಿನ ಜ್ಯೂಸು, ಸ್ವಲ್ಪ ಟರ್ಮರಿಕ್ ಪೌಡ್ರು, ಬೆಲ್ಲ ಇದಕ್ಕೆ ಹಾಕಲೇಬೇಕು. ಈಗ 2 ಟೇಬಲ್ಸ್ಪೂನ್ ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಡೋಣ. ಕೊಕೊನಟ್ ಆಯಿಲ್ ಹಾಕಿದ್ದೀನಿ, ನಿಮಗೆ ಯಾವುದು ಬೇಕೋ ಅದು ಹಾಕ್ಕೋಬೋದು. ಅದು ಬಿಸಿ ಆಗತ್ತಲ್ಲೋ ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕೋದು. ಇದು ಈ ವೆಜಿಟೇಬಲು ಇಟ್ಸ್ ವೆರಿ ಗುಡ್ ಫಾರ್ ಡಯಾಬಿಟಿಕ್ಸು, ಇಟ್ಸ್ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಲೋ, ಅದರಿಂದ ಗುಡ್ ಫಾರ್ ವೆಯ್ಟ್ ಲಾಸ್. ಈಗ 1/4 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ, 2 ಒಟ್ಟು ಕ್ರ್ಯಾಕಲ್ ಆಗಲಿ. ಇದು ವೆಯ್ಟ್ ಲಾಸ್ ಕೂಡ ಮ್ಯಾನೇಜ್ ಮಾಡುತ್ತೆ, ಹಾಗೆ ಇದರದ್ದು ಲೋ ಇನ್ ಕ್ಯಾಲೋರೀಸ್. ಇದು 1 ಟೀಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಳ್ಳಿ, ಹಾಗೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಬೋದು. ಬ್ಲಡ್ ಶುಗರು ಮ್ಯಾನೇಜ್ ಮಾಡುತ್ತೆ, ಸೋಡಿಯಂ ಲೋ, ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ. ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ, ಹಾಗೆ ಎಲ್ಲ ಒಟ್ಟಿಗೆ ಕೈಯಿಂದ ಸ್ಪ್ಯಾಟುಲಾಯಿಂದ ಕೈ ಆಡಿಸ್ಕೊಳ್ಳಿ. ಎಲ್ಲ ಅದು ಎಲ್ಲ ಫ್ರೈ ಆಗಿ ಉದ್ದಿನ ಬೇಳೆ ಕೂಡ ಸ್ವಲ್ಪ ಲೈಟ್ ಬ್ರೌನ್ ಆಯಿತು ನೋಡಿ. ಈಗ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ, 1/3 ಟೀಸ್ಪೂನು, ಪ್ರೋಟೋಕಾಲ್ ಅಲ್ವಾ. ಹಾಗೆ ಇದನ್ನು ಯಾವಾಗಲೂ ಈ ವೆಜಿಟೇಬಲ್ನ ನಿಮ್ಮ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಡಯಟ್ನಲ್ಲಿ ಯಾವತ್ತೂ ಅವೈಲೇಬಲ್ ಇರುತ್ತೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ವಾರಕ್ಕೆ 2-3 ದಿವಸ ತಿಂದರೆ ಒಳ್ಳೆಯದು. ಈಗ ಕಟ್ ಮಾಡಿರೋದು ಬ್ರಿಂಜಾಲ್ನೆಲ್ಲ ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಡಿ, ಆವಾಗ ಸೀದು ಹೋಗೋದಿಲ್ಲ, ಚೆನ್ನಾಗಿ ಕುಕ್ಕಾಗಿ ಬರುತ್ತೆ. ನೀರು ಗೀರಿ ಏನೂ ಹಾಕೋದು ಬೇಡ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಪೀಸು ಬೆಲ್ಲ. ಬೆಲ್ಲ ಹಾಕಲೇಬೇಕು, ಬೆಲ್ಲ ಹಾಕದೇ ಇದ್ದರೆ ಈ ಪಲ್ಯ ಚೆನ್ನಾಗಾಗಲ್ಲ. ಸೊ ಬೆಲ್ಲ ಈಸ್ ಎ ಮಸ್ಟ್. ಈಗ ಚೆನ್ನಾಗೊಂದು ಮಿಕ್ಸ್ ಕೊಡಿ ಅದಕ್ಕೆ. ನೋಡಿ ನೀರು ಹಾಕಿಲ್ಲ ಆದರೂ ನೋಡಿ ಅದರಲ್ಲಿರೋದೇ ನೀರು ಬಿಟ್ಬಿಡುತ್ತೆ, ಅದರಲ್ಲಿ ಬೇಕಾದಷ್ಟು ಮಾಯಿಶ್ಚರ್ ಇರುತ್ತೆ, ಅದೇ ಬಿಟ್ಬಿಡುತ್ತೆ. ಇವಾಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷದ ತನಕ. ಚೆಕ್ ಮಾಡಿ ಇವಾಗ ಆಗಿದೆಯಾ ಅಂದ್ಬಿಟ್ಟು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಬಟ್ ಇನ್ನೂ ಕುಕ್ ಆಗಿಲ್ಲ, ಕಾಣ್ತಾ ಇದೆ ಅಲ್ಲ ನೋಡಿ. ಈಗ ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ್ತಾ ಬಂದಿದೆ ಬಟ್ ಸ್ಟಿಲ್ ಇನ್ನೂ ಕುಕ್ ಆಗಬೇಕು. ಈಗ ಅದಕ್ಕೆ ರಸಂ ಪೌಡ್ರ್ ಹಾಕ್ಕೊಳ್ಳಿ. ನಾನು 2 ಟೀಸ್ಪೂನ್ ಹಾಕಿ ನೋಡಿ, ಮತ್ತು 1 ಟೀಸ್ಪೂನ್ ಹಾಕಿದ್ದೀನಿ ಯಾಕಂದರೆ ಸಾಕಾಗಲಿಲ್ಲ ಅನ್ನಿಸ್ತು. ಸೊ ಮಿಕ್ಸ್ ಮಾಡಿಬಿಟ್ಟು 1 ಸತಿ ಹಾಕಿದ್ದೀನಿ ನೋಡಿ. ಹಾಗೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ರಸಂ ಪೌಡರ್ನ. ಎಮ್ ಟಿ ಆರ್ದು ಕೂಡ ಯೂಸ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಕುಕ್ ಆಗಿಲ್ಲ, ಅದು ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು. ಈಗ ನೆಲ್ಲಿಕಾಯಿ ಸೈಜ್ ಚಿಕ್ಕ ನೆಲ್ಲಿಕಾಯಿ ಸೈಜ್ದಷ್ಟು ಹುಣಸೆಹಣ್ಣು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ, ಅದರದ್ದು ರಸ ಹಾಕ್ಕೊಳ್ಳಿ. ಯಾಕಂದರೆ ಹುಳಿನೂ ಸ್ವಲ್ಪ ಬೇಕಲ್ವಾ ಪಲ್ಯಕ್ಕೆ. ಬೆಲ್ಲ ಉಪ್ಪು ಹಾಕಿದ್ದೀವಿ, ರಸಂ ಪೌಡ್ರ್ ಹಾಕಿದ್ವಿ, ಒಂಚೂರು ಹುಳಿ ಬೇಕಲ್ಲ ಹಾಗೆ. ಸ್ಕ್ವೀಸ್ ಜ್ಯೂಸ್ ಎಲ್ಲ ಹಾಕ್ಕೊಂಡಾಯ್ತಲ್ಲ, 1 ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪೂರ್ತಿ ಕುಕ್ ಆಗಿಲ್ಲ ಆಗಿದ್ದರಿಂದ ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 1-3 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಈಗ ಚೆಕ್ ಮಾಡಿ, ಈಗ ನೋಡಿ ಎಷ್ಟು ಚೆನ್ನಾಗಿ ನಿಮ್ಗೆ ಆಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಸೈಡ್ನಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಟಾಗೆ ಆಗಿದೆ. ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿ ಬಂದು ತುಂಬ ಚೆನ್ನಾಗಾಗತ್ತೆ ಈ ಪಲ್ಯ. ಅನ್ನಕ್ಕೂ ಆಗುತ್ತೆ, ಅನ್ನ ಬೇಳೆಗೆ ಮತ್ತು ಚಪಾತಿ ರೊಟ್ಟಿಗೂ ಆಗುತ್ತೆ. ಆಯಿತು, ಇವಾಗ ರೆಡಿ ಆಯಿತು ನಿಮಗೆ ಬದನೆಕಾಯಿ ಪಲ್ಯ. ಉಡುಪಿ ಟೆಂಪಲ್ನಲ್ಲೆಲ್ಲ ಬಡಿಸೋದು ಇದೇ ಪಲ್ಯ, ಇದರದ್ದು ಬದನೆಕಾಯಿ ಪಲ್ಯ ಇದೇ ಬಡಿಸೋದು. ಹಾಟ್ ಸ್ಟೀಮ್ ರೈಸ್ ಜೊತೆ ಅನ್ನದ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನೂ ಕೆಲವು ಬದನೆಕಾಯಿ ರೆಸಿಪಿ ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ಶಾವಿಗೆ ಉಪ್ಪಿಟ್ಟು ಫೋಟೋ ಹಾಕಿದ್ದೀನಿ, ಯಾವ ಹಿಟ್ಟಿಂದು ಅಲ್ಲ, ಸಿರಿಧಾನ್ಯದ್ದು ಅಲ್ಲ, ಯಾವುದಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.